ನಮ್ಗೊಂದು ಇನ್ಫಾರ್ಮೇಶನ್, ಮಾರ್ಚ್ ನಡೆಯುವ ಒಂದು ಅಳಿಕಾರ ರೇಸ್ಗೆ ನೀವೇ ಮುಖ್ಯಸ್ಥರು ಅಂದ್ರೆ ಮೈನ್ ಹೋಸ್ಟ್? ಹೋಸ್ಟ್ ಎಸ್ ಸರ್, ಎಸ್ ಸರ್, ನಾನೇ ಹೋಸ್ಟು ಸರ್. ಆ ಒಂದು ರೇಸ್ಗೆ ನಾನೇ ಹೋಸ್ಟು. ಮತ್ತು ಇನ್ನೊಂದೇನು ಅಂದರೆ ನಮ್ಮ ಅಣ್ಣ ನನ್ನ ಉಸಿರು ಕರುಣ, ನನ್ನ ಅದು ಹೇಳೋಕ್ಕಾಗಲ್ಲ ಸರ್, ನಂದೊಂದು ಶಕ್ತಿ ಅಂತಲೇ ಹೇಳ್ಬೋದು. ಈಗ ನನ್ನ ಹೆಂಡತಿ ಒಂದು ಶಕ್ತಿ ಆಗಿದ್ಲು, ನಮ್ಮ ಅಣ್ಣಂದು ಒಂದು ಶಕ್ತಿಯಾಗಿ ನಾನು ದೊಡ್ಡ ಶಕ್ತಿಯಾಗಿದ್ದೀನಿ. ಅದೊಂದು ದೊಡ್ಡ ಖುಷಿ ಇದೆ ನನಗೆ. ನೆನ್ನೆಲ್ಲೂ ನಮ್ಮ ಅಣ್ಣ ಬಂದು ನನ್ನ ತಪ್ಪಿಕೊಂಡು ಎಲ್ಲ ಇದು ಮಾಡಿದ್ರು. ಜನ ಎಲ್ಲ ಕೇಳ್ತಿದ್ರು 2 ದಿವಸದಿಂದ ಯಾಕೆ ಮೀಟ್ ಮಾಡಿಲ್ಲ ಅಂತ. ನೆನ್ನೆ ಅಣ್ಣ ನಾನು ಬಿಟ್ಟು ಹೋಗ್ತಾ ಇರಲಿಲ್ಲ, ಬಟ್ಟೆ ಕೊಡಿಸ್ತೀನಿ ಬಾ ಅಂತ ಹಿಂಸೆ ಮಾಡ್ತಾ ಇತ್ತು. ಅಷ್ಟೊತ್ತಿಗೆ ಡ್ಯಾನ್ಸ್ ರಿಹರ್ಸಲ್ ಇತ್ತು, ಡ್ಯಾನ್ಸ್ಗೆ ಹೋಗ್ಬಿಟ್ಟೆ. ಬಟ್ಟೆ ಕೊಡಿಸ್ತೀನಿ ಬಾ, ಬಟ್ಟೆ ಕೊಡಿಸ್ತೀನಿ ಬಾ ಅಂತ ನಾನು ಇನ್ಗುಂಟ್ಲೇ ಬರ್ತಾಯಿತ್ತು. ಇಲ್ಲ ಅಣ್ಣ, ನಾನು ಅಲ್ಲಿ ಬರ್ತೀನಲ್ಲ ಅಲ್ಲೇ ತಗೊಂಬ ಅಲ್ಲೇ ಇಕ್ಕತ್ತೀನಿ ಅಂತ ಅಂದೆ. ಮೋಸ್ಟ್ಲಿ ಈಗ ನಾನು ನಾಮಕರಣಕ್ಕೆ ಹೋದಾಗ ಎಲ್ರಿಗೂ ಗಿಫ್ಟ್ ಕೊಡಿಸ್ತಾ ಇದ್ದೀವಿ ಅಣ್ಣನ ಕಡೆಯಿಂದ. ಸೊ ಹಂಗಾಗಿ ನನಗೂ ಏನಾದರೂ ಒಂದು ಬಟ್ಟೆ ಕೊಡ್ತಾರೆ ಸರ್ ಅಲ್ಲಿ. ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳಿಗೆ ನಿಮ್ಮ ಪ್ರೀತಿಯ ಪುಟ್ಟ ಕಲಾವಿದ ತುಕಾಲಿ ಸಂತೋಷ್ ಮಾಡ ಅನಂತ ಧನ್ಯವಾದಗಳು. ಇಲ್ಲಿವರೆಗೂ ಈ ಬಿಗ್ ಬಾಸಲ್ಲಿ ನನ್ನ ಬೆಳೆಸಿದ್ರಿ, ಉಳಿಸಿದ್ರಿ, ಕೊನೆಯವರೆಗೂ ಉಳಿಸಿದ್ರಿ. ಅಲ್ಲಿಂದ ಈಗ ಗಿಚ್ಚಿ ಗಿಲಿಗಿಲಿಗೆ ಬಂದಿದ್ದೀನಿ, ಇಲ್ಲೂ ನನ್ನ ಉಳಿಸಿ ಬೆಳೆಸಿ ನಿಮ್ಮ ನಗಿಸೋದು ಅಷ್ಟೇ ನನ್ನ ಕೆಲಸ. ನನ್ನ ದೇಹದಲ್ಲಿ ಉಸಿರಿರೋವರೆಗೂ ನಿಮ್ಮನ್ನ ನಗಿಸ್ತೀನಿ, ನಿಮ್ಮ ಪ್ರೀತಿನ ನನಗೆ ಕೊಡಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ. ನನ್ನೂ ಕಾಪಾಡಿ, ನನ್ನ ಹೆಂಡ್ತಿನೂ ಕಾಪಾಡಿ.